ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ಕೌನ್ಸಿಲಿಂಗ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೇಳ್ತಾ ಇದ್ರು. ಅದರ ಬಗ್ಗೆ ಕೂಡ ಈ ಹಿಂದೆ ಕೆ ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಮೊದಲು ಬಂದುಬಿಟ್ಟು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಸಿಂಪಲ್ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಆಗಿದೆ ಅಂತ ಒಂದು ಸ್ಲಿಪ್ನ ಜನರೇಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ, ಅದೇ ರೀತಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ ಕೂಡ ಇರ್ತದೆ. ಅದರ ಮೂಲಕ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಅಟೆಂಡ್ ಆಗ್ಬೋದು. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದರೆ ಮಾತ್ರ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗೋಕ್ಕೆ ಸಾಧ್ಯ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ವಿದ್ಯಾರ್ಥಿಗಳೆಲ್ಲ ಗಮನವಿಟ್ಟು ಕೇಳಬೇಕಾಗಿರುತ್ತೆ. ಅದೇ ರೀತಿ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಜನರೇಟ್ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಿಮಗೆ ಗೊತ್ತಿರೋ ಹಾಗೆ ವೆರಿಫಿಕೇಷನ್ ಎಲ್ಲ ಮುಗಿಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಒಂದು ಡೇಟನ್ನು ಶೆಡ್ಯೂಲ್ ಮಾಡ್ತಾರೆ. ಆ ಡೇಟಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಜನರೇಟ್ ಮಾಡ್ತಾರೆ. ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ಕೇಳ್ತಿದ್ರು. ಈ ಹಿಂದೆ ಕೆ ಅವರು ಹೇಳಿರೋ ಪ್ರಕಾರ ನಾವು ಸೆಪ್ಟೆಂಬರ್ 15ರಿಂದ ಕೌನ್ಸಿಲಿಂಗ್ ಶುರು ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಬಿಡ್ತೀವಿ ಅಂದಿದ್ದರು. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಸೀಟ್ ಇದ್ದೇವೆ ಅಂತ, ಯಾವ ಎಲ್ಲ ಕಾಲೇಜುಗಳಲ್ಲಿ ಆಲ್ ಓವರ್ ಕರ್ನಾಟಕ, ಅದನ್ನು ಬಿಡ್ತೀವಿ ಅಂದಿದ್ದರು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಮತ್ತೆ ಕೋರ್ಟ್ಗೆ ಹೋಗಿರೋ ಕಾರಣ ಇಲ್ಲಿ ಡಿಲೇ ಆಗಿದೆ ವಿದ್ಯಾರ್ಥಿಗಳಿಗೆ. ನಂತರ ಅವರು ಲೇಟರ್ ಆಗಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಸದ್ಯ ನಿಮಗೆ ಕೆ ಸಿ ಟಿ ಕೌನ್ಸಿಲ್ ನಿಮಗೆ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಸಿ ಇ ಟಿ ಕೌನ್ಸಿಲಿಂಗ್ ಏನಾಗುತ್ತೆ ಅಂದರೆ ಕೋರ್ಟ್ಗೆ ಹೋಗಿದ್ದಾರೆ, ಮಾನ್ಯ ನ್ಯಾಯಾಲಯವು ಮತ್ತೆ ಹಿಯರಿಂಗ್ ಮಾಡಿ ಮತ್ತೆ ದೃಢೀಕರಣ ಮಾಡಿ ಮತ್ತೆ ಆದೇಶ ಮಾಡೋಕ್ಕಾಗುತ್ತೆ. ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೂ ಹೋಗ್ಬೋದು, ಏನು ಮಾಡೋಕ್ಕಾಗಲ್ಲ. ಯು ಜಿ ಸಿ ಗೈಡ್ಲೈನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅಕ್ಟೋಬರ್ 10ರಿಂದ ನಿಮಗೆ ಕಾಲೇಜಸ್ ಶುರು ಆಗಬೇಕು. ಬಟ್ ನ್ಯಾಯಾಲಯದ ಮೊರೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಲಾ ಇಸ್ ಓನ್ಲಿ ಬಿಯಾಂಡ್ ದಟ್, ಎಲ್ಲ ನ್ಯಾಯಾಲಯನೇ ಅಡಿ ಎಲ್ಲ ಬರೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.